ಕಲ್ಯಾಣ ಕರ್ನಾಟಕ ಧಾನುಬಾಯಿ ಸಿನಿಮಾಸ್ ನಿರ್ಮಿಸಿರುವ ಹುಲಿಬೇಟೆ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇದೇ ಭಾನುವಾರ ಸಂಜೆ 4 ಗಂಟೆಗೆ ನಡೆಯಲಿದೆ. ಈ ಕುರಿತು ಪತ್ರಿಕಾಭವನದಲ್ಲಿ ಇಂದು ಚಿತ್ರದ ನಿರ್ದೇಶಕ ರಾಜ ಬಹದ್ದೂರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ, ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರನ್ನ ಬಳಸಿಕೊಂಡು ನಿರ್ಮಿಸುತ್ತಿರುವ ಹುಲಿಬೇಟೆ ಚಿತ್ರದ ಪೋಸ್ಟರ್ ಬಿಡುಗಡೆ ಸಹ ಇದೇ ಸಂದರ್ಭದಲ್ಲಿ ಜರುಗಲಿದೆ ಎಂದು ಅವರು ಮಾಹಿತಿಯನ್ನ ನೀಡಿದರು. ರಿಮೇಕ್ ಅಲ್ಲ ಸರ್, ಸ್ವಮೇಕು. ಸ್ವಮೇಕ್ ಕತೆ, ಚಿತ್ರಕತೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ನಾನೇ ಮಾಡಿರೋದು ಸರ್. ಮತ್ತು ಸರ್ ಇದ್ದಾರೆ ರೋಹಿಣಿ, ನಟಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನಿಮಗೆ ಮೇನ್ ಲೀಡ್ ಒಂದು ಕ್ಯಾರೆಕ್ಟ್ರು, ಒಂದು ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುತ್ತೆ. ಸಮ್ ಕ್ಯಾರೆಕ್ಟರ್ಸ್ ಟ್ರಾವೆಲ್ ಆಗುತ್ತೆ. ಪ್ರತಿಯೊಂದು ಒಂದೊಂದು ಕ್ಯಾರೆಕ್ಟ್ರು ನಿಮಗೆ ಡಿಸ್ಪ್ಲೇ ಆಗುವಾಗ ನಿಮಗೆ ಆ ಮೂಮೆಂಟಿಗೆ ಮಾತ್ರ ಇಂಪಾರ್ಟೆನ್ಸ್ ತಗೊಳ್ಳುತ್ತೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 34 ಕ್ಯಾರೆಕ್ಟ್ರು ಬರುತ್ತೆ. ಇದೊಂದು ದೊಡ್ಡ ಕ್ಯಾಂಪೇನ್. ನಿಮಗೆ ನೀವು ಸಿನಿಮಾ ನೋಡುವಾಗ ಅನಿಸ್ಬೋದು, ಪ್ರತಿಯೊಬ್ಬ ಆರ್ಟಿಸ್ಟು ರಂಗಭೂಮಿಯಿಂದ ಸ್ವಲ್ಪ ಪರಿಣಿತಗೊಂಡವರು. ಅಂದರೆ ನಮ್ಮ ಭಾಗದ, ಈ ಭಾಗದ ಕಲ್ಯಾಣ ಕರ್ನಾಟಕ ಮತ್ತು ಈ ಹೈದರಾಬಾದ್ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೆಲವೊಬ್ಬರು ಕಲಾವಿದರು ಇದ್ದಾರೆ. ಅವರಿಗೆ ನಾವು ಆ ಪ್ರಾಮುಖ್ಯತೆ ಸಿಗಲ್ಲ ನಮಗೆ. ಆ್ಯಕ್ಚುಲಿ ನಮ್ಮ ಭಾಗದಿಂದ ಅಲ್ಲಿ ಸ್ವಲ್ಪ ನಮಗೆ ಡಿಸ್ಟೆನ್ಸ್ ಜಾಸ್ತಿ. 700-800 ಕಿಲೋಮೀಟರ್ಸ್ ನಮಗೆ ಬೆಂಗಳೂರಿಗೂ ನಮಗೆ ಇರೋ ವ್ಯತ್ಯಾಸ. ಇಲ್ಲಿ ಕಲಾವಿದರು ಆ ಒಂದು ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಸಿನಿಮಾ ಅಂದರೆ ಗೊತ್ತು ನಿಮಗೆ, ಕೆಲವು ದಿನ ಅಲ್ಲಿ ಇರಬೇಕು, ಮತ್ತು ಅವಕಾಶನ ಕೇಳಬೇಕು, ಡೈರೆಕ್ಟ್ರ್ ಮನೆ ಬಾಗಿಲು ತಟ್ಟಬೇಕು, ಇದೆಲ್ಲ ಇರುತ್ತೆ. ಆ ಒಂದು ಪ್ರತಿಭಾವಂತರು ಇದ್ರೂ ಆ ಅವಕಾಶ ನಿಮಗೆ ಕಳೆದುಕೊಳ್ಬಾರ್ದು, ಅಲ್ಲಿ ಇಲ್ಲಿಗೆ ಎಂಡ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಭಾಗದ ಜನರಿಗೆ, ಈ ಭಾಗದ ಪ್ರತಿಭಾವಂತ ಕಲಾವಿದರಿಗೆ ಅವಕಾಶ ಸಿಗಬೇಕು. ಇನ್ನು ಮುಂದೆ ಆದರೂ ನಾನು ಈ ಪ್ರಾಜೆಕ್ಟ್ ಅಂತ ಅಷ್ಟೇ ಅಲ್ಲ, ಮುಂದೆ ಯಾವುದೇ ಸಿನಿಮಾದ ಪ್ರಾಜೆಕ್ಟ್ ಆಗಲಿ ನಾನು ಮ್ಯಾಕ್ಸಿಮಮ್ ನಾನು ಈ ಭಾಗದ ಜನರನ್ನು ತಗೊಳ್ಳೋದು. ಸರ್ ಬಜೆಟ್ ಆಗಿದೆ ನಿಮಗೆ ಟೋಟಲ್ 109 ದಿನ ಶೂಟಿಂಗ್ ಮಾಡಿರೋದು ನಾವು ಟೋಟಲ್ಲು. ನಿಮ್ಗೆ ಗೊತ್ತಿರ್ಬೋದು 109 ದಿನ ಶೂಟಿಂಗ್ ಮಾಡಿದ್ದೀವಿ ಅಂದರೆ ಬಜೆಟ್ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಬಂದುಬಿಟ್ಟಿರುತ್ತೆ. ನಿಮಗೆ ರಾಯಚೂರಿಂದ ಸ್ಟಾರ್ಟ್ ಮಾಡಿಕೊಂಡೆ ನಾನು. ರಾಯಚೂರು, ಶಾಪೂರು, ನೆಕ್ಸ್ಟು ಯಾದಗಿರಿ ಆದಮೇಲೆ ಬೀದರ್ ಆದಮೇಲೆ ಪುಣೆ, ಬಾಂಬೆ, ಬೆಂಗಳೂರು, ತುಮಕೂರು. ಗುಲ್ಬರ್ಗ ಮಾಡಬೇಕಾಗಿತ್ತು ಸರ್, ಬಟ್ ನನಗೆ ಯಾದಗಿರಿಯಲ್ಲಿ ಸ್ವಲ್ಪ ಆ ಒಂದು ಲೊಕೇಶನ್ ಸ್ವಲ್ಪ ಅಡ್ಜಸ್ಟ್ ಆಯಿತು, ಹಾಗಾಗಿ ನಾನು ಆ ಭಾಗದಲ್ಲಿ ಮಾಡಿದೆ. 4 ಸಾಂಗ್ ಇದೆ. ಈಗ ಮೊನ್ನೆ ನಾವೊಂದು ನವೀನ್ ಸಜ್ಜು ಅವರು ಹಾಡಿರುವಂಥ ಮದರ್ ಸೆಂಟಿಮೆಂಟ್ ಸಾಂಗನ್ನು ರಿಲೀಸ್ ಮಾಡ್ಕೊಂಡ್ವಿ ಮೈಸೂರು ಭಾಗದಲ್ಲಿ. ಸೆಕೆಂಡ್ ಸಾಂಗು ಇಲ್ಲಿ ಎಡವಿಟ್ಟ ಮನಸ್ಸು ಅಂತ, ಆಶಾ ಭಟ್ ಅವರು ಹಾಡಿರೋ ಸಾಂಗು. ಇನ್ನೊಂದು ನಿಮಗೆ ಹುಟ್ಟು ಜಾತಕ ಅಂತ ಒಂದು ಸಾಂಗ್ ಇದೆ, ಅದನ್ನು ಮೈಬೂಬ್ ಸಾಬ್ ಅವರು ಹಾಡಿದ್ದಾರೆ. ಇನ್ನೊಂದು ರಕ್ತ ಬೀಜಾಸುರರು ಅಂತ ಒಂದು ಸಾಂಗ್ ಇದೆ, ಅದನ್ನು ನಿಮಗೆ ಚೇತನ್ ಗಂಧರ್ವ ಅಂತ ಸಿಂಗರ್ ಹಾಡಿದ್ದಾರೆ. ಸರ್ ಚಾನಲ್ ರೇಟ್ಸು ಮೂಮೆಂಟಲ್ಲೇ ಇದೆ, ಬಟ್ ನಮಗೆ ಅವರು ಹೇಳೋ ಬಜೆಟ್ಗೆ ನಮಗೆ ಅವರಿಗೆ ಇನ್ನೂ ಮಾತುಕತೆ ನಡೀತಾ ಇದೆ. ಆ ರೈಟ್ ಒಂದು ಪ್ರೈಸ್ ಬಂದರೆ ಖಂಡಿತ ಆಗುತ್ತೆ. ಈ ಸದ್ಯದಲ್ಲೇ ಅದೊಂದು ಗುಡ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಖಂಡಿತ ನಾನು ಆದಾಗ ಎಲ್ಲರೂ ಸೇರಿಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅದ್ರ ಬಗ್ಗೆ. ಸರ್ ನಿಮಗೆ ಸಿನಿಮಾದಲ್ಲಿ, ಟೋಟಲ್ ಸಿನಿಮಾದಲ್ಲಿ 3-4 ಜನನ ಬಿಟ್ಟರೆ ಎಲ್ಲರೂ ಈ ಕಡೆಯವರೇ. 3-4 ಜನ ಮಾತ್ರ ನಾನು ಆ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಒಂದು, ತುಮಕೂರು ಭಾಗ ಮತ್ತು ಬೆಂಗಳೂರು ಭಾಗದಲ್ಲಿ ಒಬ್ಬೊಬ್ಬರು ನಾಯಕ ಮಾಡ್ಕೊಂಡಿದ್ದೀನಿ. ಉಳಿದಿದ್ದೆಲ್ಲ ಇಲ್ಲೇ ಇದೇ ಭಾಗದವರು. ವಿಶ್ವ ಗೊತ್ತು ನಿಮಗೆ, ವಿಶ್ವ ಹೀರೋ ಇವರು ಯಾದಗಿರಿ ಡಿಸ್ಟಿಕ್ಕು, ಶಾಪೂರು ತಾಲೂಕಿನವರು, ಗುಂಡಳ್ಳಿ ಅಂತ. ಸರ್ ವಿಶ್ವ ಹಾಗೆ ವಿಶಾಲ್ ದೊಡ್ಡಹಳ್ಳಿ ಗೊತ್ತು, ನಿಮ್ಮ ಪತ್ರಿಕಾ ಉದ್ಯಮದವರೇ. ಇವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ವಿಶಾಲ್ ದೊಡ್ಡಹಳ್ಳಿ ಗೊಳಿಸ್ತಾ ಇದ್ದೀನಿ. ಎಸ್ಎಂ ಪಂಡಿತ್ ರಂಗಮಂದಿರ. ಪತ್ರಕರ್ತರಾದ
ದೇವಯ್ಯ ಗುತ್ತೇದಾರ್, ರಂಗಾಯಣ ನಿರ್ದೇಶಕರಾದ ಪ್ರಭಾಕರ್ ಜೋಶಿ, ಸಾಮಾಜಿಕ ಕಾರ್ಯಕರ್ತ ಶರಣುಪ್ಪ, ಮಾಜಿ ಮೇಯರ್ ಶಣ್ಕುಮಾರ್ ಮೋದಿ, ಅಣ್ಣಾರಾವ್ ಮಾಲಿ ಪಾಟೀಲ್, ವಿನೋದ್ ಗೌಡ ಮಾಲಿ ಪಾಟೀಲ್, ಲಕ್ಷ್ಮಣ್ ರಾಠೋಡ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ಬಹದ್ದೂರ್ ಮಾಹಿತಿಯನ್ನ ನೀಡಿದ್ರು. ಛಾಯಾಗ್ರಾಹಕ ಧನ್ಪಾಲ್, ನಿರ್ಮಾಪಕ ವಿಶ್ವನಾಥ್, ವಿಶಾಲ್ ದೋರ್ಹಳಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರು.